सुरेश गौड़ा भी प्रश्न मान्य उप मुख्यमंत्री बृहत् नीरावरी सचिव केळ्तेने उप मुख्यमंत्री अध्यक्ष उत्तर ಒದಗಿಸಲಾಗಿದೆ मान्य सभाध्यक्षर उत्तर ಒದಗಿಸಿದ್ದಾರೆ उत्तर अंत ಹೆಬ್ಬೂರುಗಳು ಏತ ನೀರಾವರಿ योजने ಸ್ಥಗಿತಗೊಂಡಿರೋದಿಲ್ಲ ಅಂತ ಆದರೆ ನಾನು ಮಾನ್ಯ ಸಚಿವರ ಗಮನಕ್ಕೆ ತರೋದಕ್ಕೆ ಇಷ್ಟಪಡುತ್ತೇನೆ ಹೆಬ್ಬೂರುಗಳು ಏತ ನೀರಾವರಿ सुमार 10 ವರ್ಷಗಳ ಹಿಂದೆ ನಾನು ಶಾಸಕನಾಗಿ 10 ವರ್ಷ ಶಾಸಕನಾಗಿ ಮೂರನೇ ಬಾರಿ ಆಯ್ಕೆಯಾಗಿದ್ದೇನೆ ಈ ಯೋಜನೆ ನಮ್ಮ ಸರ್ಕಾರದ ಕಾಲದಲ್ಲಿ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಯೋಜನೆ ಪ್ರಾರಂಭ ಆಯಿತು ಇಲ್ಲಿವರೆಗೂ ಕೂಡ ಈ ಯೋಜನೆ ಪ್ರಾರಂಭ ಆದಾಗಲಿಂದ ನಮ್ಮ ಕೆರೆಗಳಿಗೆ ಕುಡಿಯ ನೀರಿನ ಯೋಜನೆ ಅಂತ ಹೇಳಿ ಯೋಜನೆಯನ್ನ ಮಾಡಿದ್ರು ನಾಲ್ಕು ಮಲ್ಟಿ ವಿಲೇಜ್ ಸ್ಕೀಮ್ಗಳು ಈ ಯೋಜನೆ ಅಡಿ ಇದೆ ಇಲ್ಲಿವರೆಗೆ ಯೋಜನೆ ಸ್ಥಗಿತಗೊಂಡಿಲ್ಲ ಸತ್ಯ ಒಪ್ಪಿಕೊಳ್ಳುತ್ತೇನೆ ನಾನು ಆದರೆ ಕೆರೆಗೆ ಯಾಕೆ ನೀರು ತುಂಬಿಲ್ಲ ಅನ್ನೋದನ್ನ ಪ್ರಶ್ನೆ ನಾನು ಅಧಿಕಾರಿಗಳನ್ನು ಕರೆದು ಕೇಳಿದಂತ ಸಂದರ್ಭದಲ್ಲಿ ಸುಮಾರು 5 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಉಳಿದಿದೆ ಅಂತ ಹೇಳಿದ್ರು ಎರಡನೇದು ಈ ಯೋಜನೆ ಟೇಲ್ ಎಂಡ್ ಅಲ್ಲಿ ಇದೆ ಕುಣಿಗಲ್ಗೆ ಲಾಸ್ಟ್ ನೀರು ನಮ್ಮದು ಹೇಮಾವತಿ ನೀರು ಎಂಡ್ ಆಗದು ಆ ಟೇಲ್ ಎಂಡ್ ಅಲ್ಲಿ ಇರೋದ್ರಿಂದ ಇದನ್ನ 83 ದಿವಸ ಈ ರನ್ ಅನ್ನು ಈ ಯೋಜನೆಯನ್ನ ಆನ್ ಮಾಡಬೇಕು ಅಂತ ಹೇಳಿ ಕಾನೂನಲ್ಲಿ ಇದೆ ಆದರೆ 83 ದಿನಾನು ಕೂಡ ಈ ಯೋಜನೆಯನ್ನ ಆನ್ ಮಾಡಕ ಆಗಿಲ್ಲ ಕಾರಣ ಏನಂದ್ರೆ ಈ ಯೋಜನೆ ಪ್ರಾರಂಭ ಆದಾಗ 100 ದಿವಸ ನಾಳೆಯಲ್ಲಿ ನೀರು ಹರಿತಾ ಇತ್ತು ಈಗ ಆನ್ ಅಂಡ್ ಆಫ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಅರ್ಧ ತುಮಕೂರು ಜಿಲ್ಲೆಗೆ ಹೆಮಾವತಿ ನೀರು ಬರುವಂತದ್ದು 5 ತಾಲ್ಲೂಕಿಗೆ ಒಂದು ಸಲಿ ಆನ್ ಮಾಡ್ತಾರೆ ಇನ್ನೊಂದು 5 ತಾಲ್ಲೂಕುಗಳಿಗೆ ಕೊನೆಯಲ್ಲಿ ಇರುವಂತದಕ್ಕೆ ಇನ್ನು 5 ದಿವಸ 10 ದಿವಸ ಇದ್ದರೆ 5 ದಿವಸ ಆನ್ ಮಾಡ್ತಾರೆ ಈ 83 ದಿವಸ ಆನ್ ಆಗ್ತಿರುವಂತ ಯೋಜನೆ ಇವತ್ತು ಕೇವಲ 40 ದಿವಸಕ್ಕೆ ಬಂದು 35 ದಿವಸಕ್ಕೆ ಬಂದು ನಿಂತುಬಿಟ್ಟಿದೆ ಅದರಿಂದ ಯಾವುದೇ ಕೆರೆಗೆ ನೀರು ತುಂಬಕ ಆಗ್ತಿಲ್ಲ ಯಾವುದೇ ಕೆರೆಗೆ ನೀರು ತುಂಬದಲೇ ಇರೋದ್ರಿಂದ ಮಲ್ಟಿ ವಿಲೇಜ್ ಸ್ಕೀಮ್ಗಳು ರನ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ 50 ಕೋಟಿ ಹಣ ಖರ್ಚು ಮಾಡಿದೆ ಸರ್ಕಾರ ಹೆಬ್ಬೂರುಗಳು ರೇತ ನೀರಾವರಿಗೆ 60 ಕೋಟಿ ಹಣ ಖರ್ಚು ಮಾಡಿದ್ರೆ ಮಲ್ಟಿ ವಿಲೇಜ್ ಸ್ಕೀಮ್ಗೆ 60 ಕೋಟಿ ಹಣ ಖರ್ಚು ಮಾಡಿದೆ ಇದರಿಂದ ಈ ಯೋಜನೆ ಸ್ಟಾಪ್ ಆಗುವಂತ ವ್ಯವಸ್ಥಿತವಾಗಿ ನಡೆಯತಾ ಇದೆ ಅದರಿಂದ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ ಏನು 83 ದಿವಸ ಇದೆ ಅದನ್ನ ಒಂದು 100 ದಿವಸ ಮಾಡಿ ಕಂಟಿನ್ಯೂಸ್ ಆಗಿ ಹೆಮಾವತಿ ನೀರನ್ನ ಕುಡಿಯ ನೀರು ಯೋಜನೆ ಆಗಿರಂದ ಮೊದಲನೇ ಆದ್ಯತೆಯ ಮೇರೆಗೆ ಈ ನೀರನ್ನ ತುಂಬಿಸಿಕೊಡಬೇಕು ಆಮೇಲೆ ಸ್ಟ್ಯಾಂಡ್ ಬೈ ಮೋಟರ್ 16 ಗಂಟೆ ರನ್ ಮಾಡಬೇಕು ಅಂತ ಹೇಳಿ ಕಾನೂನಲ್ಲಿದೆ ನಾಲ್ಕು ಮೋಟರ್ಗಳು 16 ಗಂಟೆ ಆನ್ ಮಾಡಿದ್ರೆ ಈಗ ಆಲ್ರೆಡಿ 15 ವರ್ಷ ಆಗಿಬಿಟ್ಟಿದೆ ಯೋಜನೆ ಆಗಿ ವಾರಂಟಿ ಏರ್ ಆಗಿಬಿಟ್ಟಿದೆ ಮೋಟರ್ಗಳು ಅದಕ್ಕೆ ಒಂದು ಸ್ಟ್ಯಾಂಡ್ ಬೈ ಮೋಟರ್ ಕೂಡ ಆಗಿನ ಕಾಲದಲ್ಲಿ ಇಡಕಾಗಿಲ್ಲ ಅದರಿಂದ ಅದು ರಿಪೇರಿ ಆದ್ರೆ 3 ಮೋಟರ್ಗಳು ಒಂದು ಮೋಟರ್ ನಡೆಯಲ್ಲ ಅದರಿಂದ ನೀರು ತುಂಬಿಸೋದಕ್ಕೆ ಆಗ್ತಾ ಇಲ್ಲ ನಮಗೆ ಒಂದು ಅದಕ್ಕೆ ರಿವ್ಯೂ ಮಾಡಿ ಇನ್ನೊಂದು ಸ್ಟ್ಯಾಂಡ್ ಬೈ ಮೋಟರ್ ಹಾಕಿ ಆ ನೀರನ್ನು ತುಂಬಿಸ್ಕೊಡುವಂತದ್ದು ಆಗಬೇಕು ಆಮೇಲೆ ಭೂಮಿ ಇನ್ನೂ ಒಂದು ಸೆಕೆಂಡ್ ಸ್ಟೇಜ್ ಅಲ್ಲಿ ಎರಡನೇ ಯೋಜನೆ ತುಂಬಾ ಪ್ರಾರಂಭನೇ ಆಗಿಲ್ಲ ಅದು ಆದರೆ ಇದು ಪೂರ್ಣ ಆಗಿದೆ ಉದ್ಭವ ಆಗೋದಿಲ್ಲ ಅಂತ ಹೇಳಿ ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳು ಈ ರೀತಿ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನು ಮಾಡಬಾರದು ಈ ಯೋಜನೆ ನನಗೆ ಎ ಟು ಝಡ್ ಗೊತ್ತಿರುವಂತ ಯೋಜನೆ ಇದರಲ್ಲಿ ಹೇಳ್ತಾರೆ ಇದು ಪ್ರಶ್ನೆ ಉದ್ಭವಿಸೋದಿಲ್ಲ ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳೇನಂದ್ರೆ ಸಂಪೂರ್ಣ ಮಾಹಿತಿ ಒದಗಿಸುವ ಅಂತ ಕೇಳಿ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳಿದ್ರು ಇವತ್ತು ಕೂಡ ಸುಮಾರು 2400 ಚದರ ಮೀಟರ್ಷ್ಟು ಭೂಮಿ ಇದು ಅವಾರ್ಡ್ ಆಗಬೇಕು ಅವಾರ್ಡ್ ಆಗಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅದರಿಂದ ಆ ಭೂಮಿ ಕೊಟ್ಟಂತವರಿಗೂ ಕೂಡ ಹಣ ಕೊಡಬೇಕು ಸರ್ಕಾರ ತಕ್ಷಣ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಆ ಯೋಜನೆ ಸಂಪೂರ್ಣ ರಿವ್ಯೂ ಮಾಡಬೇಕು ಇದು ಒಂದು ಪೈಲಟ್ ಪ್ರಾಜೆಕ್ಟ್ ತರ ಮೊದಲೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮಾಡಿರುವಂತ ಯೋಜನೆ ನೀರು ತುಂಬಿಸೋದು ಆಗಬೇಕು ಇಲ್ಲ ನೋಡಿ ಕುಡಿಯೋ ನೀರಿಗೆ ಅಂತ ಹೇಳಿ 100 ಕೋಟಿ ಖರ್ಚು ಮಾಡಿದ್ದೇವೆ ಮೇಂಟೆನೆನ್ಸ್ ಗೆ ಪ್ರತಿ ವರ್ಷನೂ 2 ಕೋಟಿ ಬರುತ್ತೆ ಇದನ್ನ ಈ ನೀರಾವರಿ ಯೋಜನೆ ಏನು ಕುಡಿಯೋ ನೀರಿಗೆ ಮಾಡಿದ್ದೇವೆ ಪ್ರತಿ ವರ್ಷ ಹಣನ ಡೆಪಾಸಿಟ್ ಇಟ್ಟಿದ್ರೆ ಬಿಸ್ಲರಿ ವಾಟರ್ ಸಪ್ಲೈ ಮಾಡಬಹುದಾಯಿತು ನಮ್ಮ ಕ್ಷೇತ್ರಕ್ಕೆ ಅಷ್ಟು ಹಣ ಖರ್ಚು ಮಾಡಿ ಯೋಜನೆ ಅನುಷ್ಠಾನ ಆಗಿಲ್ಲ ಅಂತ ಹೇಳಿದ್ರೆ ಬಹಳ ನೋವಿನ ಸಂಗತಿ ಅದನ್ನ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಇದನ್ನ ತಕ್ಷಣ ಯೋಜನೆಯನ್ನ ಪರಿಪೂರ್ಣವಾಗಿ ಪಾರದರ್ಶಕವಾಗಿ ಈ ಯೋಜನೆಗೆ ನೀರು ತುಂಬಿಸಬೇಕು ಆ ನೀರಿನ ಕುಡಿಯ ನೀರಿನ ಯೋಜನೆ ನಮ್ಮ ಸಚಿವರು ಇಲ್ಲಿ ಇದ್ದಾರೆ ಆರ್ಡಿಪಿಆರ್ ಅವರು ಮಲ್ಟಿ ವಿಲೇಜ್ ಸ್ಕೀಮ್ಗಳು ನನ್ನ ತಾಲೂಕಲ್ಲಿ 11 ಮಲ್ಟಿ ವಿಲೇಜ್ ಸ್ಕೀಮ್ಗಳಿವೆ ಅವನ್ನು ಕೂಡ ಒಂದ್ಸಲ ರಿವ್ಯೂ ಮಾಡಬೇಕು ಇಷ್ಟು ಹಣ ಖರ್ಚು ಮಾಡಿ ನೀರು ಕೊಡೋಕ್ಕಾಗಿಲ್ಲ ಅಂದ್ರೆ ಬಹಳ ನೋವಿನ ಸಂಗತಿ ಅದರಿಂದ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಹೇಮಾವತಿ ನೀರನ್ನು ತುಂಬಿಸ್ಕೊಡುವಂಥದ್ದು ಬಹುಗ್ರಾಮ ಯೋಜನೆಯನ್ನು ಕೂಡ ಕಾಲಕಾಲಕ್ಕೆ ರಿವ್ಯೂ ಮಾಡಿ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗುವಂಥದ್ದನ್ನು ಆಗಬೇಕು ಅಂತ ನನ್ನ ವಿನಂತಿ ಸರ್ ಓಕೆ ಅಧ್ಯಕ್ಷರೇ ಅದೇ ಒಂದು ಪಾಲಿಸಿ ನಾವು ಮಾಡಬೇಕು ನಾನು ಮೊನ್ನೆ ಜಾರ್ಜ್ ಅವ್ರ ಹತ್ರ ಮಾತಾಡಿದೆ ಜಾರ್ಜ್ ಸಾಹೇಬ್ರೆ ಅವ್ರ ಹತ್ರನೂ ಮಾತಾಡಿದೆ ನಾನು ಹಿಂದೆ ಪವರ್ ಮಿನಿಸ್ಟರ್ ನಮ್ಮಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಬೆಳೆಸ್ಕೊಬಿಟ್ಟಿದ್ದೀವಿ ಎಲ್ಲರಿಗೂ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಬೇಕು ಕೆರೆಗಳನ್ನು ತುಂಬಬೇಕು ಯಾರು ದುಡ್ಡು ಕಟ್ಟೋರಿಲ್ಲ ಈಗ ಇದೊಂದೇ ಸಣ್ಣ 60 ಕೋಟಿ ರೂಪಾಯಿ ಕೆಲಸಕ್ಕೆ 6 ಕೋಟಿ ರೂಪಾಯಿ ಪವರ್ ಬಿಲ್ ಉಳ್ಕೊಂಡಿದೆ 6 ಕೋಟಿ ರೂಪಾಯಿ ಹೆಂಗೆ ನಡೆಸೋದು ಅವರು ಹೆಂಗೆ ಫ್ರೀಯಾಗಿ ಕೊಡಕಾಗಲ್ಲ ಈಗ ಸಬ್ಸಿಡಿ ರೇಟಲ್ಲಿ ಅವರಿಗೆ 4 ರೂಪಾಯಿ 5 ರೂಪಾಯಿಗೋ ಕೊಡ್ತಾ ಇದ್ದಾರೆ
ಆ ಕೆರೆಗಳು ತುಂಬದಲ್ಲ ಅದೇನು ಆದಾಯನೂ ವಾಪಸ್ ಬರಲ್ಲ ಗವರ್ನಮೆಂಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪವರ್ ಬಿಲ್ ನ ಎಷ್ಟು ದಿನ ಕಟ್ಟಕಾಗ್ತದೆ ಒಂದು ವರ್ಷ ಕಟ್ಟಬಹುದು ಎರಡು ವರ್ಷ ಕಟ್ಟಬಹುದು ಮೂರು ವರ್ಷ ಕಟ್ಟಬಹುದು ಅದಕ್ಕೆ ನಾನು ಜಾರ್ಜ್ ಅವರ ಮನೆ ಹೇಳಿದೆ ನಾನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಂದು ಹಿಂದೆ ನಾನು ಇದನ್ನ ಪ್ರಸ್ತಾವನೆ ಮಾಡಿದ್ದೆ ಹಿಂದೆ ನಾನು ಇದ್ದಿದ್ದಂತ ಸಂದರ್ಭದಲ್ಲಿ ಯಾವುದಾದ್ರು ಇಂತ ಕೆರೆಗಳನ್ನು ತುಂಬಿಸ್ತೀವಿ ಸರ್ಕಾರನೇ ತುಂಬಿಸುತ್ತದೆ ಅಲ್ಲಿ ಫಿಶರೀಸ್ ತು ಬಹಳ ದೊಡ್ಡ ಅವಕಾಶಗಳಿದೆ ಆ ಫಿಶರೀಸ್ ಸೋ ಆ ಫಸಲನ್ನ ಅರಾಜ್ ಮಾಡಬೇಕು ಅರಾಜ್ ದುಡ್ಡನ್ನ ಸರ್ಕಾರಕ್ಕೆ ಯಾಕೆಂದ್ರೆ ರೈತರಿಗೆ ಅನುಕೂಲ ಆಗುವಂತದ್ದು ಇನ್ನೇನು ರೈತರು ಯಾರು ಕೆರೆ ತುಂಬತು ಅಂತ ಅನ್ಬಿಟ್ಟು ಬಿಲ್ ಯಾರು ಕಟ್ಟೋದಿಲ್ಲ ಇಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಟೋದಿಲ್ಲ ಇಲ್ಲ ಇದನ್ನು ಮಾಡೋದಿಲ್ಲ ಮೊದಲಾದ್ರೆ ವಾಟರ್ ಅಸೋಸಿಯೇಷನ್ ಗಳು ಎಲ್ಲ ನಾವು ಬೇಕಾದ್ರೆ ಸ್ಥಾಪನೆ ಮಾಡಿ ಆ ರೈತರು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು ಯಾರು ಮಾಡೋದಿಲ್ಲ ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಇಂತ ಹೊಸದಾಗಿ ಕೆರೆಗಳನ್ನು ತುಂಬಿಸಿ ಮೀನಿನ ಪರಿಹಾರವನ್ನು ಮೀನು ಇದನ್ನು ಆಕ್ಷನ್ ಮಾಡಿ ಅದನ್ನು ಅಟ್ಲೀಸ್ಟ್ ಪವರ್ ಬಿಲ್ ಗಾರು ಮಾಡಬೇಕು ಅಂತ ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀನಿ ನಾನು ಸೋ ಅದಕ್ಕೆ ಇಲ್ಲೇ ನಿಮ್ಮಲ್ಲೇ 6 ಕೋಟಿ ರೂಪಾಯಿ ಕಟ್ಟಬೇಕು ಪವರ್ ಬಿಲ್ನ ಬೇರೆ ಚನ್ನಪಟ್ಟಣದಲ್ಲಿ ಒಂದು 5-6 ಕೋಟಿ ಕಟ್ಟಬೇಕು ಹಿಂಗೆ ಹೆಚ್ಚು ಕಮ್ಮಿ ಒಂದು 4000 ಕೋಟಿ ರೂಪಾಯಿ ಅಷ್ಟು ಹಣ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಪವರ್ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕು ಸೋ ಇವೆಲ್ಲ ಕೂಡ ಇದೆ ನೀವು ಹೇಳಂತದ್ದು ಲ್ಯಾಂಡ್ ಅಕ್ವಿಷನ್ ವಿಚಾರ ಸಮಸ್ಯೆ ಇದೆ ಅದಾದ ಮೇಲೆ ಕೆರೆನೇ ತುಂಬಿಲ್ಲ ಅನ್ನೋದು ಒಂದು ಪ್ರಸ್ತಾವನೆ ಇದೆ ಇದನ್ನು ನಾನು ಮತ್ತೆ ಒಂದು ಸೆಪರೇಟ್ ಮೀಟಿಂಗ್ ಮಾಡ್ತೀನಿ ಹೇಮಾವತಿದ್ದೋ ಬೇರೆದೋ ಅಕ್ಕಪಕ್ಕದ ಏನೆಲ್ಲ ಸೋರ್ಸಸ್ ಇದೆ ಉಪಯೋಗಿಸ್ಕೊಂಡು ತಮ್ಮ ವಿಶ್ವಾಸಕ್ಕೂ ತೆಗೆದುಕೊಂಡು ಇದನ್ನು ಏನಾದ್ರು ಮಾಡಿ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡೋಣ ನಮ್ದು ಒಂದೇ ಸರ್ ಆ ನೀರು ತುಂಬಿಸೋದಕ್ಕೆ ಸರ್ ಆನ್ ಅಂಡ್ ಆಫ್ ಸಿಸ್ಟಮ್ ಮಾಡಿದ್ದಾರೆ 89 ದಿವಸ ನೀರು ಬಿಡಬೇಕು ನೀರನ್ನ ಆನ್ ಮಾಡಬೇಕು ಅಂತ ಆ 83 ದಿವಸನಾರು ಆನ್ ಮಾಡೋದಕ್ಕೆ 4 ಮೋಟರ್ಗಳು ಸತತವಾಗಿ ರನ್ ಆಗಬೇಕು ಅದಕ್ಕೆ ಸ್ಟ್ಯಾಂಡ್ ಬೈ ಈಗ ಹಳೆದಾಗ್ಬಿಟ್ಟಿದೆ ಅವಾಗ ಅವಾಗ ಕೆಟ್ಟೋಗ್ತವೆ ಅದಕ್ಕೆ ಒಂದು ಸ್ಟ್ಯಾಂಡ್ ಬೈ ಅದನ್ನು ಜೋಡಿಸ್ಬೇಕು ಆಮೇಲೆ 83 ದಿವಸ ನೀರು ಬಿಡಿಸ್ಬೇಕು ಸರ್ ಇದು ಕುಡಿಯ ನೀರಿನ ಯೋಜನೆ ಆಗಿರೋದ್ರಿಂದ ಯಾವುದು ಕೂಡ ಸುಮ್ಮನೆ ಕೆರೆಗೆ ತುಂಬಿಸಲ್ಲ ಎಷ್ಟೋ ಕಡೆ ಅಲೋಕೇಷನ್ ಇದೆ ಅಡಿಷನಲ್ ಮೋಟರ್ ಬೇಕು ಅಂತ ಕೇಳುವಂತದ್ದು ಅದರಿಂದ ನೀವು ಖಂಡಿತ ಇದನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾನು ನಿಮಗೆ ವಿನಂತಿ ಮಾಡ್ತಿದ್ದೇನೆ ದಯವಿಟ್ಟು ಆ ಕೆರೆಗಳಿಗೆ ನೀರು ತುಂಬಿಸಲು 90 ಡೇಸ್ ಏನು ಕಾನೂನಲ್ಲಿದೆ ಅದನ್ನ ಅಧ್ಯಕ್ಷರೇ ಒಂದೇ ನಿಮಿಷ ಅವಕಾಶ ಕೊಡಿ ಅಧ್ಯಕ್ಷರೇ